ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ತಾಂಡದವರು ಇವರು ಹೇಳಿದ ಹಾಗೆ ಕೇಳ್ತಾರ, ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲಾ ತಾಂಡದವರು ನನಗೆ ಸಂಪರ್ಕ ಮಾಡಿದ್ದಾರೆ, ನಾವು ನಿಮ್ಗೆ ವೋಟ್ ಹಾಕ್ತೀವಿ ಎಂದು ಬಂಜಾರ ಸಮಾಜದವರು ತಿಳಿಸಿದ್ದಾರೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದಾರೆ. ಮಾಧ್ಯಮದ ಎದುರು ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ, ಸುಮ್ಮನೆ ದುಡಿತಾ ಇದ್ರೆ ಮುಂದೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಸಿಗುತ್ತದೆ, ಹೀಗ್ ಮಾಡಿದ್ರೆ ಬಿಜೆಪಿ ಅವರು ಇವರಿಗೆ ಸೇರಿಸ್ಕೋತಾರ, ಅವ್ರಿಗೆ ಯಾರು ವೋಟ್ ಹಾಕು ಅಂತ ಕೇಳಿದ್ರ, ಅವರು ಯಾರಿಗಾದ್ರೂ ವೋಟ್ ಹಾಕ್ಲಿ, ತಾಂಡ ಮುಖಂಡರು ನನ್ನ ಸಂಪರ್ಕದಲ್ಲಿದ್ದಾರೆ, ಇವರು ಹೇಳಿದಂಗೆ ಯಾರು ಕೇಳ್ತಾರೆ ಎಂದು ಆಗ್ರಹಿಸಿದ್ರು. ಸುಮ್ಮನೆ ಸುಮ್ಮನೆ ದುಡ್ಕೊಂಡಿದ್ರೆ ಮುಂದೆ ಏನ್ರಿ ಚಾನ್ಸ್ ಸಿಗ್ತದ, ಮತ್ತೆ ಹಿಂಗೆ ಮಾಡಿದ್ರೆ ಇವ್ರಿಗೆಲ್ಲ ಬಿಜೆಪಿ ಸೇರಿಸ್ಕೋತಾರ ಸರ್? ಅವ್ರು ಏನು ಹೇಳ್ತಾರೆ ಸರ್, ಟಿಕೆಟ್ ಸಿಗದೆ ಹೋದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ? ಅದು ಮಾಡತ್ ಹೇಳ್ರಿ, ಅವ್ರಿಗೆ ಯಾರು ವೋಟ್ ಹಾಕತ್ ಕೇಳಿದ್ರ, ವೋಟ್ ಹಾಕತ್ ಕೇಳಿದ್ರ, ವೋಟ್ ಹಾಕತ್ ಕೇಳಿದ್ರ? ಏನು ಹೋಗಿ ಕೇಳಿದೇವ ನಾವು ವೋಟ್ ಹಾಕತ್ತ ಕೇಳೋದೇ ಇಲ್ಲಪ್ಪ ನಾವು, ಹೋಗ್ರಿ ಯಾರಿಗಾರ ಹಾಕೋರಿ, ಅದು ತಾಕತ್ ನಮ್ಗೆ ತಾಂಡಗಳನ್ನ ಇದು ಮಾಡ್ಕೊಂಡು ಏನು ಮಾಡ್ತಾರೆ ತಾಂಡದವ್ರಿಗೆ ಇವ್ರು ಹೇಳ್ದಂಗೆ ಕೇಳ್ತಾರ? ನನಗೆ ಪೂರಾ ಇಡೀ ತಾಂಡ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಂಡದವರು ನನ್ನ ಕಾಂಟ್ಯಾಕ್ಟ್ ಮಾಡ್ಯಾರ. ಕಾಂಗ್ರೆಸ್ನವರು 5 ರಿಸರ್ವ್ ಕ್ಷೇತ್ರ ಇದ್ರೆ 1 ರಿಸರ್ವ್ ಕ್ಷೇತ್ರದಾಗಲೂ ನಮ್ಮ ಲಮಾಣರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ಬಿ ಜೆ ಪಿಯವರು ಒಂದು ನೀವು ಖರ್ಗೆನಂಥವ್ನ ವಿರುದ್ಧ ಅಲ್ಲಿ ಕೊಟ್ಟು ಸೋಲಿಸ್ಲಿಕ್ಕೆ ಹಚ್ಚಿದ್ರಿ ಬಿ ಜೆ ಪಿಯವರು, ನಾವು ನಿಮಗೆ ವೋಟ್ ಕೊಡ್ತೇವೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಎಲ್ಲ ತಾಂಡದ ಜನ ನನಗೆ ಲೀಡರ್ಗಳು ಫೋನ್ ಮಾಡಿ ಹೇಳ್ಯಾರಪ್ಪ, ಏನು ಇವ್ರು ಹೇಳಬೇಕು ಹೇಳ್ತಾರ ಅವರು? ಅದು ಎಲ್ಲ ಭ್ರಮೆ ಅದು ಅಷ್ಟೇ ಸರ್. ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ, ಹೇಳ್ರಿ, ಫೋನ್ ಮಾಡಿ ಬೈದ್ರು ಆ ಕಾರಣಕ್ಕೆ. ಯಾರು ಬೈದತ್ತ? ತಾವೇನೋ ಅವ್ರಿಗೆ ಬೈದಿದ್ರಂತೆ. ಯಾರಿಗೆ ಬೈದತ್ತ ಅವೆಲ್ಲ ನೋಡ್ರಿ, ಸುಮ್ಮನೆ ಇದು ಎಲ್ಲ ಬೇಡ ಇಂದ ಅವು ಯಾವ ಬೈದಾನ ಹೇಳ್ಯಾನ ಅವ್ನ ಬಾಯಿಗೆ ಹುಳ ಬಿಡ್ತಾವ ನೋಡಿರ್ಬೇಕಾರೆ. ಯಾಕೆ ಅಂಥ ಕೆಲಸ ನಾ ಎಂದು ಮಾಡೋದು ಹಲ್ಕ ಕೆಲಸ ಅದು? ನಾನು 50 ವರ್ಷ ರಾಜಕಾರಣ ಮಾಡಿ ಯಾರಿಗಾರು ಬೈದಿನ? ಯಾವ ಸಮಾಜದವ್ರಿಗೆ ಅಂದೀನಿ ನಾನು? 50 ವರ್ಷ ಆಯ್ತಪ್ಪ, ಒಂದು ಸಮಾಜದಾಗಿರೋ ಜಗಳ ಹಚ್ಚಿನ, ಏನು ಲಿಂಗಾಯತರಿಗೆ ಜಗಳ ಹಚ್ಚಿದ್ನೆ, ದಲಿತರಿಗೆ ಹಚ್ಚಿದ್ನೆ, ಪಿ ಸಿ ಆರ್ ಅಂತ ಪಿ ಸಿ ಆರ್ ಆ್ಯಕ್ಟ್ ಅಂತಕ್ಕಂಥ ಒಂದು ಶಕ್ತಿ ನಮ್ಮ ಹತ್ರ ಇದ್ದರೂ ಕೂಡ ನಾವು ಯಾವಲ್ಲಿಯೂ ಉಪಯೋಗ ಮಾಡಿಲ್ಲ ಅದನ್ನು, ಮತ್ತು ಇದು ಗೊತ್ತಾಗೋದಿಲ್ಲ ಜನರಿಗೆ. ಘೋಷಣೆ ಮಾಡಿದ ಮೇಲೆ ಅದನ್ನು ನೀವೇ ನೋಡಿರಿ, ವಿಚಾರ ಮಾಡಿರಿ ಅದ್ರ ಸಲ.